ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮೊದಲೇ ನನಗೆ ತಾಳ್ಮೆ ಕಡಿಮೆ, ನೀನ್ ಏನು ಹೇಳಬೇಕು ಅಂತಿದ್ಯಾ ಅದನ್ನ ನೇರವಾಗಿ ಸರಿಯಾಗಿ ಹೇಳು. ದುರ್ಗವ್ರ ಈ ರೀತಿ ಕುತ್ಕೊಂಡು ಈ ತರ ಕೈ ಮುಗ್ದು ಏಜೆ ಅಂತರ ಹತ್ರ ಆಗ್ಬೇಕು, ಅವರಿಬ್ರು ಪ್ರೀತಿ ಮತ್ತೆ ಚಿಗಿರ್ಬೇಕು ಅಂತ ಹೇಳಿದ್ರು. ಅವರಿಬ್ರು ಗಂಡ ಹೆಂಡತಿ ಅಂತ ಎಲ್ಲರಿಗೂ ಗೊತ್ತಿದ್ರು, ಅವ್ರ ಆ ರೀತಿ ನಡ್ಕೋತಾ ಇಲ್ಲ ಲೀಲಾ. ಅವರಿಬ್ರು ಒಂದಾಗ್ಬೇಕು ಅಂದ್ರೆ ನೀನ್ ಮನೆಗೆ ವಾಪಸ್ ಬರ್ಬೇಕು. ಅಂತರ ಅತ್ತೆ ಹತ್ರ ನೀನ್ ತುಂಬಾ ಕ್ಲೋಸ್ ಆಗಿದ್ಯಾ, ಏಜೆ ನಿನ್ ಮಾತಿಗೆ ಬೆಲೆ ಕೊಡ್ತಾರೆ. ಅವರಿಬ್ರಿಗೆ ಹತ್ರ ಆಗಿರೋ ನೀನು ಮನೆಗೆ ಬಂದ್ರೆ ಅವರಿಬ್ರು ಹತ್ರ ಆಗ್ತಾರೆ ಅಂತ ಹೇಳಿದ್ರು ಸರ್. ಪ್ಲೀಸ್ ಲೀಲಾ, ಪ್ಲೀಸ್ ದಯವಿಟ್ಟು ನಿನ್ ಮನೆಗೆ ವಾಪಸ್ ಬಾ. ನೀನ್ ಮನೆಗೆ ವಾಪಸ್ ಬಂದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ, ಎಲ್ಲರೂ ನೆಮ್ಮದಿಯಾಗಿರ್ತಾರೆ, ಎಲ್ಲರೂ ಒಂದಾಗ್ತಾರೆ ಅಂತ ಹೇಳಿದ್ರು. ಆಗ ನಾನು ತುಂಬಾ ಕೋಪದಲ್ಲಿದ್ದೆ, ಅದೇ ಕೋಪದಲ್ಲಿ ದುರ್ಗ ಅವ್ರಿಗೆ ಬೈಕ್ ಬಂದಂಗೆ ಬೈದು ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟೆ. ಇಷ್ಟೇ ನಡೆದಿದ್ದು ಸರ್, ಈ ವಿಷಯನ ನಿಮಗೆ ಹೇಳಿದ್ರೆ ಎಲ್ಲ ನಿಮಗೆ ಬೈತೀರಾ ಅಂತ ಈ ವಿಷಯನ ಮುಚ್ಚಿಟ್ಟಿದ್ದೆ. ಸಾರಿ ಸರ್. ಅಪ್ಪ, ಪದೇ ಪದೇ ಲೈಫ್ ಸಿಗ್ತಿದೆ ನನಗೆ. ಕ್ರಿಕೆಟಲ್ಲೂ ಯಾರಿಗೂ ಇಷ್ಟೊಂದ್ಸಲ ಲೈಫ್ ಸಿಕ್ಕಿರಲ್ಲ. ಲಕ್ಕಿ ಕಣೆ ಪ್ರಾರ್ಥನಾ ನೀನು. ಈಗ ಯಾಕೆ ದುರ್ಗಾ ವಿಷಯನ ಅಷ್ಟೊಂದು ಮಾತಾಡ್ತಾ ಇದೀಯಾ? ಅಮ್ಮ, ಅದು ಆ್ಯಕ್ಚುಲಿ ಏನಿಲ್ಲಮ್ಮ, ಸುಮ್ಮನೆ ಕ್ಯಾಶುವಲಾಗಿ ಕೇಳಿದೆ ಅಷ್ಟೇ. ಅಪ್ಪ, ಇದರಿಂದ ಏನು ಯೂಸ್ ಆಗುತ್ತೆ? ಅಂತರ ಏನು ಯೋಚನೆ ಮಾಡ್ತಾಳೆ ಗೊತ್ತಾ? ದುರ್ಗನಿಗೆ ನನ್ನನ್ನು ನೋಡಿದ್ರೆ ಆಗಲ್ಲ, ಆದರೂ ಅವಳು ಲೀಲಾ ಮನೆಗೆ ಹೋಗ್ಬಿಟ್ಟು ಏಜೆ ಮತ್ತೆ ಅಂತರನ ಒಂದು ಮಾಡಕ್ಕೆ ಸಹಾಯ ಮಾಡು ಅಂತ ಹೇಗೆ ಕೇಳಕ್ ಸಾಧ್ಯ? ಇದು ದುರ್ಗಾ ಹೇಳ್ತಾ ಇರೋ ಸುಳ್ಳು ಅಥವಾ ಲೀಲಾ ಹೇಳ್ತಾ ಇರೋ ಸುಳ್ಳು ಅಂತ ಕನ್ಫ್ಯೂಷನ್ ಆಗುತ್ತೆ. ಕನ್ಫ್ಯೂಷನ್ ಆದಾಗ ಹಾದಿ ತಪ್ತಾಳೆ. ಕ್ರಿಮಿನಲ್ಸ್ ಅನ್ನ ಕನ್ವಿನ್ಸ್ ಮಾಡೋ ಬದಲು ಕನ್ಫ್ಯೂಸ್ ಮಾಡಿದ್ರೆ ನಾವು ಗೆಲುವು ಸಾಧಿಸ್ಬೋದು ಅನ್ನೋದು ಲೀಲಾ ಪ್ಲಾನ್ ಅಮ್ಮ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.